ನಮಸ್ಕಾರ, ಕನ್ನಡ ಡ್ರೀಮ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಟಾಟಾ ಮೋಟಾರ್ಸ್ ಕಂಪನಿಯು ತನ್ನ ಆಲ್ಟೋಸ್ ಕಾರನ್ನು ಈ ವರ್ಷದ ಜನವರಿ ತಿಂಗಳಿನಲ್ಲಿ ಬಿಡುಗಡೆಗೊಳಿಸಿತ್ತು. ಈ ಕಾರು ದೇಶೀಯ ಮಾರುಕಟ್ಟೆಯ ಪ್ರೀಮಿಯಂ ಆಸ್ಬ್ಯಾಕ್ ಸೆಗ್ಮೆಂಟಿನಲ್ಲಿರುವ ಜನಪ್ರಿಯ ಕಾರುಗಳಲ್ಲಿ ಒಂದಾಗಿದೆ. ಈ 9 ತಿಂಗಳುಗಳಲ್ಲಿ ಟಾಟಾ ಆಲ್ಟೋಸ್ ಕಾರಿನ 25,000 ಯೂನಿಟ್ಗಳನ್ನು ಉತ್ಪಾದಿಸಲಾಗಿದೆ. ಜನವರಿಯಲ್ಲಿ ಆರಂಭವಾದ ಈ ಕಾರಿನ ಉತ್ಪಾದನೆಯು ಕೇವಲ 9 ತಿಂಗಳಲ್ಲಿ ಈ ಸಂಖ್ಯೆಯನ್ನು ತಲುಪಿದೆ. ಲಾಕ್ಡೌನ್ ಅವಧಿಯಲ್ಲಿ ಈ ಕಾರಿನ ಉತ್ಪಾದನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ಟಾಟಾ ಆಲ್ಟೋಸ್ ಕಾರು ಸುರಕ್ಷತೆಗಾಗಿ 5-star ರೇಟಿಂಗ್ ಅನ್ನು ಪಡೆದಿದೆ. ಈ ಕಾರು ಈ ಸೆಗ್ಮೆಂಟಿನಲ್ಲಿ ಮಾರುತಿ ಸುಜುಕಿ ಕಂಪನಿಯ ಬಲೆನೋ, ಯುಂಡೈ ಕಂಪನಿಯ i20 ಎಲೈಟ್, ಹೋಂಡಾ ಕಂಪನಿಯ ಜಾಸ್ ಕಾರುಗಳಿಗೆ ಪೈಪೋಟಿ ನೀಡುತ್ತದೆ. ಬಿಡುಗಡೆಯಾದ ತಿಂಗಳಿನಲ್ಲಿ ಟಾಟಾ ಆಲ್ಟೋಸ್ ಕಾರಿನ 4,505 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿತ್ತು. ಇದುವರೆಗೂ ಈ ಕಾರಿನ 21,528 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. ಹಬ್ಬದ ವೇಳೆಗೆ ಈ ಕಾರಿನ ಮಾರಾಟವು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ. ಟಾಟಾ ಆಲ್ಟೋಸ್ ಕಾರಿನ ಆರಂಭಿಕ ಬೆಲೆಯು ಎಕ್ಸೋರೂಮ್ ದರದಂತೆ 5,44,000 ರೂಪಾಯಿಗಳಾದರೆ ಟಾಪೆನ್ ಕಾರಿನ ಬೆಲೆಯು 9,09,000 ರೂಪಾಯಿಗಳಾಗಿದೆ. ಟಾಟಾ ಆಲ್ಟೋಸ್ ಕಾರನ್ನು ಸದ್ಯಕ್ಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಮಾದರಿಯಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಶೀಘ್ರದಲ್ಲೇ ಈ ಕಾರನ್ನು ಟರ್ಬೋ ಪೆಟ್ರೋಲ್ನಲ್ಲಿ ಬಿಡುಗಡೆಗೊಳಿಸಲಾಗುವುದು. ಇತ್ತೀಚೆಗೆ ಆಲ್ಟೋಸ್ ಟರ್ಬೋ ಪೆಟ್ರೋಲ್ ಕಾರನ್ನು ಸ್ಪಾಟ್ ಟೆಸ್ಟ್ ಮಾಡಲಾಗಿದೆ. ಈ ಕಾರಿನಲ್ಲಿರುವ ಇಂಜಿನ್ 110 BHP ಪವರ್ ಹಾಗೂ 140 Nm ಟಾರ್ಕ್ ಉತ್ಪಾದಿಸುತ್ತದೆ. ಟರ್ಬೋ ಮಾದರಿಯ ವಿನ್ಯಾಸವು ಪೆಟ್ರೋಲ್ ಹಾಗೂ ಡೀಸೆಲ್ ಮಾದರಿಗಳನ್ನು ಹೋಲುತ್ತದೆ. ಟರ್ಬೋ ಮಾದರಿಯಲ್ಲಿ ಹಲವಾರು ಹೊಸ ಫೀಚರ್ಗಳನ್ನು ಸೇರಿಸುವ ಸಾಧ್ಯತೆಗಳಿವೆ. ಆಲ್ಟೋಸ್ ಆಸ್ಪ್ಯಾಕ್ ಕಾರನ್ನು 5 ಮಾದರಿ ಹಾಗೂ 5 ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೀಮ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.